नमस्कार नोड़ता न्यूज़ फर्स्ट लाइव नान मधुसूदन मोदलिगे हेडलाइंस बै इलेक्षन गे कांग्रेस क्षेत्र सर्वे स्वल्प यामारदरू क्षेत्र कई तप्पो भीति बीजेपी जेडीएस दोस्ती टफ फाइट एंब वरदी नोड़ी राज्य कई नायक शॉक ಚನ್ನಪಟ್ಟಣ ಟಿಕೆಟ್ಗಾಗಿ ದಳಪತಿ ಮತ್ತು ಯೋಗೇಶ್ವರ್ ನಡುವೆ ಮುಗಿಯದ ಯುದ್ಧ ಎನ್ಡಿಎ ಟಿಕೆಟ್ ಬೇಕೆಂದು ಹಠಕ್ಕೆ ಬಿದ್ದಿರುವ ಸಿಪಿವೈ ನಿನ್ನೆ ನಡೆದ ಸಂಧಾನ ಸಭೆ ವಿಫಲ ಇಂದಿನ ಮೈತ್ರಿ ಸಭೆ ಮೇಲೆ ನಿಂತಿದೆ ಸಿಪಿವೈ ಟಿಕೆಟ್ ಭವಿಷ್ಯ ರಾಮನಗರದಲ್ಲಿ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಬೆಂಗಳೂರಿಗೆ ಕಾಂಗ್ರೆಸ್ ಸಭೆ ಶಿಫ್ಟ್ ಡಿಕೆ ಬ್ರದರ್ಸ್ ನೇತೃತ್ವದಲ್ಲಿ ಚುನಾವಣಾ ಕಾರ್ಯತಂತ್ರ ಸಭೆ आरआर नगर कॉलेज ಚನ್ನಪಟ್ಟಣ ಹೋಬಳಿ ವಾರು ಪ್ರತ್ಯೇಕ ಮೀಟಿಂಗ್ ಬಂಡಾಯ ಬಿಸಿ ಬೆನ್ನಲ್ಲೆ ಸಂಡೂರು ಟಿಕೆಟ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಟೆನ್ಷನ್ ತುಕಾರಾಮ್ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ 500 ಕ್ಕೂ ಹೆಚ್ಚು ಮುಖಂಡರ ಪಟ್ಟು ಸಂತೋಷ್ ಲಾಡ್ಗು ಬಿಸಿ ತುಪ್ಪವಾದ ಟಿಕೆಟ್ ಫೈಟ್ मुड़ा कचेरी देवराज मने मेले इडी दाली मत्ते सीएम सिद्दरामय्य राजीनामेगे बीजेपी बिगी पट्टु प्रति जिल्लेयल्लू इवत्तु हाली माजी संसदरिंद सुद्दिगोष्ठी अभियान इदन्ने बै इलेक्षन अस्त्र माडिकोळ्ळोकु प्लान ಒಂದು ಪ್ರಕರಣ ಮೂರು ಸಂಸ್ಥೆಗಳಿಂದ ತನಿಖೆ ಮೂಡ ಕೇಸ್ ತನಿಖೆ ಮಾಡುತ್ತಿರುವ ಲೋಕಾಯುಕ್ತ ಇಡಿ ಹಾಗೂ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಸಮಿತಿ ದಾಖಲಾತಿಗಳು ಮಿಸ್ ಆಗದಂತೆ ಮೂಡ ಕಚೇರಿಗೆ ಸಿಆರ್ಪಿಎಫ್ ಬಿಗಿ ಭದ್ರತೆ ಆರ್ಎಸ್ಎಸ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ವಂಚನೆ ಕೇಸ್ ಭಾಸ್ಕರ್ ಎಂಬಾತ ಪ್ರಮುಖರ ಫೋಟೋ ತೋರಿಸಿ ವಂಚಿಸುತ್ತಿದ್ದಾನೆ ಗಮನಕ್ಕೆ ಬಂದ್ರೆ ದೂರು ದಾಖಲಿಸಿ ಬೆಂಗಳೂರಿನ ಆರ್ಎಸ್ಎಸ್ ಕಚೇರಿ ಕೇಶವ ಕೃಪಾದಿಂದ ಪ್ರಕಟಣೆ ಕುಂಕುಮ ನೋಡಿ ಯುವಕರನ್ನ ವಶಕ್ಕೆ ಪಡೆದ ಗದಗ ಪೊಲೀಸರು ಪ್ರತಿಭಟನೆಯಲ್ಲಿ ಭಾಗಿಯಾಗಲು ತೆರಳುತ್ತಿರೋ ಅನುಮಾನದ ಮೇರೆಗೆ ವಶಕ್ಕೆ ಪಿಎಸ್ಐ ಅಮಾನತ್ತಿಗೆ ಒತ್ತಾಯಿಸಿ ಲಕ್ಷ್ಮೇಶ್ವರ ಪಟ್ಟಣ ಬಂದ್ಗೆ ಕರೆ ದಾವಣಗೆರೆಯಲ್ಲಿ ನಿಲ್ಲದ ಮಳೆಯ ಅಬ್ಬರ ಚನ್ನಗಿರಿ ಹರಿಹರ ಜಗಳೂರಿನಲ್ಲಿ 50 ಕ್ಕೂ ಹೆಚ್ಚು ಮನೆಗಳು ಕುಸಿತ ಮನೆ ಕುಸಿದು ಬಿದ್ದು ಒಂದು ಮಗುವಿನ ಸ್ಥಿತಿ ಚಿಂತಾಜನಕ ತುಮಕೂರಲ್ಲಿ ಮಳೆ ಅವಾಂತರ ನೀರು ಪಾಲಾದ ಹತ್ತಿ ಬೆಳೆ 4 ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ಕಳೆದುಕೊಂಡು ತಡಕಲೂರಿನ ರೈತರ ಕಣ್ಣೀರು ಸರ್ಕಾರದಿಂದ ಪರಿಹಾರ ನೀಡುವಂತೆ ರೈತರಿಗೆ ಮನವಿ ವಾಮಾಚಾರಕ್ಕೆ ಬೆಚ್ಚಿ ಬಿದ್ದ ಮಲೆನಾಡು ಮೂರು ದಾರಿ ಕೂಡುವ ಸ್ಥಳದಲ್ಲಿ ಹಸಿರು ಬಳೆಗಳ ಮೇಲೆ ಮನುಷ್ಯಾಕೃತಿಯ ಬೊಂಬೆ ಇಟ್ಟು ವಾಮಾಚಾರ ಮೂಡಿಗೆರೆ ತಾಲೂಕಿನ ಹೆಡದಾಡು ಗ್ರಾಮದಲ್ಲಿ ಭಯಂಕರ ಕೃತ್ಯ ಮಂಡ್ಯದ ನಾಗಮಂಗಲದಲ್ಲಿ ಅಕ್ರಮ ಮರಳು ಫಿಲ್ಟರ್ ದಂಧೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ದಿಢೀರ್ ದಾಳಿ ದಾಳಿಗೂ ಮುನ್ನ ಯಂತ್ರಗಳು ವಾಹನಗಳೊಂದಿಗೆ ದಂಧೆಕೋರರು ಎಸ್ಕೇಪ್ ಡೇಟಿಂಗ್ ಆಪ್ ಮೂಲಕ 1.12 ಕೋಟಿ ವಂಚಿಸಿದ ಚಾಲಕಿ ಯುವತಿ ಲೀನಾ ಜೋಸ್ ಎಂಬಾಕೆಯಿಂದ ಇಂಜಿನಿಯರ್ ಗೆ ಧೋಕಾ ಟ್ರೇಡಿಂಗ್ ನಲ್ಲಿ ಹೂಡಿಕೆ ಮಾಡಿದ್ರೆ ಲಾಭದ ಆಸೆ ತೋರಿಸಿ ನಾಮ ಮಂಗಳೂರಿನ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲು ಬೆಂಗಳೂರಲ್ಲಿ ದೀಪಾವಳಿ ಹಬ್ಬಕ್ಕೆ ಅಲರ್ಟ್ ಆದ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿ ಪಟಾಕಿ ಮಾರಿದ್ರೆ ಹುಷಾರ್ ಜಾಗೃತ ಸಮಿತಿ ರಚಿಸಿ ಫೀಲ್ಡ್ ಗಿಳಿಸಿದ ನಗರದ ಡಿಸಿ ಜಗದೀಶ್ ಪಟಾಕಿ ಮಾರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ಸಂತಾನೋತ್ಪತ್ತಿ ಬಗ್ಗೆ ನಿಮಗಿದೆಯಾ ಅನುಮಾನ ಪೋಷಕರಾಗೋ ಹಾದಿಯಲ್ಲಿರೋರಿಗೆ ಸಿಗಲಿದೆ ಮಾರ್ಗದರ್ಶನ ನ್ಯೂಸ್ ಫಸ್ಟ್ ಸಹಯೋಗದೊಂದಿಗೆ ಇಂದು ಮತ್ತು ನಾಳೆ ಪಾತ್ ಟು ಪೇರೆಂಟ್ ಹುಡ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ರೋಚಕ ಘಟ್ಟ ತಲುಪಿದ ಬೆಂಗಳೂರು ಟೆಸ್ಟ್ ಪಂದ್ಯ ಇಂದಿನ ದಿನದಾಟದಲ್ಲೇ ಸೋಲು ಗೆಲುವು ನಿರ್ಧಾರ ಇಂಜುರಿಗೆ ಒಳಗಾದ ರಿಷಭ್ ಪಂತ್ ಕಮ್ಬ್ಯಾಕ್ ಗೆ ಫ್ಯಾನ್ಸ್ ಪ್ರಾರ್ಥನೆ ಶಾಸ್ತ್ರಿ ಕರಿಯ ಬಳಿಕ ದರ್ಶನ್ ನಟನೆಯ ಪೊರ್ಕಿ ಸಿನಿಮಾ ರಿಲೀಸ್ ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ದರ್ಶನ್ ರಿಲೀಸ್ ಆಗ್ತಿರೋ ದರ್ಶನ್ ಸಿನಿಮಾಗಳಿಗೆ ಭರ್ಜರಿ ರೆಸ್ಪಾನ್ಸ್ ಮುಂದಿನ ತಿಂಗಳು ಮರು ಬಿಡುಗಡೆ ಆಗಲಿದೆ ನವಗ್ರಹ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ